ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಸಿವಿಲ್ ಪಿ ಎಸ್ ಐ ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಇವತ್ತಿನ ಕ್ಲಾಸ್ನಲ್ಲಿ ಭಾಷಾಂತರ ಟ್ರಾನ್ಸ್ಲೇಷನ್ನ ಫಸ್ಟ್ ಸೆಷನನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಸಿವಿಲ್ ಪಿ ಎಸ್ ಆರ್ ಟೆಸ್ಟ್ ಸಿರೀಸ್ಗೆ ಸಂಬಂಧಿಸಿದಂತೆ ಎಮ್ ಸಿ ಕ್ಯೂ ಟೆಸ್ಟ್ ಸಿರೀಸ್ ನಡೀತಾ ಇದೆ ಆರು ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ ಸೊ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ನಮ್ಮ ಹಳೆಯ ಟೆಸ್ಟ್ಗಳನ್ನು ನೋಡಿರಲಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಲಿಂಕ್ ಇದೆ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ ಸಿವಿಲ್ ಪಿ ಎಸ್ ಆರ್ ಟೆಸ್ಟ್ ಸಿರೀಸ್ ಅಂತ ದಯವಿಟ್ಟು ವಿಸಿಟ್ ಮಾಡಿ ಹಳೆಯ ಕ್ಲಾಸಸ್ ಅನ್ನ ಕೂಡ ನೋಡ್ಕೋಬಹುದು ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಸೊ ನಿಮಗೆ ಆಲ್ರೆಡಿ ಗೊತ್ತಿರುವಂತೆ ಸಿವಿಲ್ ಪಿ ಎಸ್ ಐಯಲ್ಲಿ ಪೇಪರ್ ಒನ್ನಲ್ಲಿ ಒಂದು ಭಾಷಾಂತರ ಕೇಳ್ತಾ ಇದ್ದಾರೆ ಕನ್ನಡ ಟು ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಟು ಕನ್ನಡ ಎರಡೂ ಕೂಡ ಭಾಷಾಂತರ ಇರುತ್ತೆ ಸೊ ಕನ್ನಡ ಟು ಇಂಗ್ಲೀಷ್ ಇರುತ್ತೆ ಮತ್ತು ಇಂಗ್ಲೀಷ್ ಟು ಕನ್ನಡ ಇರುತ್ತೆ ಸೊ ಇದನ್ನು ಕೂಡ ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ ಏನೇನಿದೆ ಯಾವ ರೀತಿಯ ಒಂದು ಹ್ಯಾಂಡಲ್ ಮಾಡಬೇಕು ಭಾಷಾಂತರವನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಏನಾದರೂ ಟ್ರಿಕ್ಸ್ ಇದೆಯಾ ಏನಾದರೂ ನೋಡೋಣ ಇವತ್ತಿನ ಕ್ಲಾಸ್ನಲ್ಲಿ ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಆಲ್ರೆಡಿ ಟೆಸ್ಟ್ ಸೀರೀಸ್ ನಡೀತಾ ಇದೆ ಸಿವಿಲ್ ಪಿ ಎಸ್ ಆಗಿ ಮತ್ತು ಒಂದು ಸಪ್ರೇಟ್ ಕೋರ್ಸ್ ಕೂಡ ಲಾಂಚ್ ಮಾಡಿದ್ದೇವೆ ಪೇಯ್ಡ್ ಕೋರ್ಸ್ ಏಟ್ ಫಿಫ್ಟಿ ಇರುತ್ತೆ ವೈಯಕ್ತಿಕ ಮಾರ್ಗದರ್ಶನ ಪಿ ಡಿ ಎಫ್ ನೋಟ್ಸ್ ಪರೀಕ್ಷೆಗಳ ಪಿ ಡಿ ಎಫ್ ಪ್ರತಿ ಭಾನುವಾರದ ಒಂದು ಎಸ್ ಎ ಮತ್ತು ಟ್ರಾನ್ಸ್ಲೇಷನ್ಗಳ ಪಿ ಡಿ ಎಫ್ ಅವೈಲೇಬಲ್ ಇರುತ್ತೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಡಿಟೇಲ್ ಆಗಿ ನಿಮಗೆ ಡಿಟೇಲ್ಸ್ ಸಿಗುತ್ತೆ ಸೊ ಇಂಗ್ಲೀಷ್ ಗ್ರಾಮರ್ ಏನು ಭಾಷಾಂತರ ಏನಿದೆ ಅಲ್ವಾ ಕನ್ನಡ ಟು ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಟು ಕನ್ನಡ ಈ ಒಂದು ಭಾಷಾಂತರದ ಒಂದು ಸೆಕ್ಷನನ್ನು ಸಿವಿಲ್ ಪಿ ಎಸ್ ಎಸ್ ಸೆಕ್ಷನ್ನಲ್ಲಿ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಏನಾದರೂ ಟ್ರಿಕ್ಸ್ ಇದೆಯಾ ಅಂತಂದರೆ ನೋ ಟ್ರಿಕ್ಸ್ ಏನೋ ಒಂದು ಶಾರ್ಟ್ ಕಟ್ ಇಲ್ಲ ನೋ ಟ್ರಿಕ್ಸ್ ಇಲ್ಲ ಯಾಕೆ ಅಂತಂದರೆ ಎಮ್ ಸಿ ಕ್ಯೂ ಪೇಪರಲ್ಲಿ ಅಥವಾ ಎಮ್ ಸಿ ಕ್ಯೂ ಕ್ವಶನ್ಸಲ್ಲಿ ಟ್ರಿಕ್ಸ್ಗಳು ಯೂಸ್ ಆಗುತ್ತೆ ಯಾಕಂತಂದರೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಒಂದು ಆನ್ಸರ್ ಇರುತ್ತೆ ಆ ಒಂದು ಆನ್ಸರನ್ನು ಚೂಸ್ ಮಾಡೋಕ್ಕೆ ಏನಾದರೂ ಟ್ರಿಕ್ಸ್ಗಳನ್ನು ಯೂಸ್ ಮಾಡಬಹುದು ಬಟ್ ಇಲ್ಲಿ ಒಂದು ಭಾಷಾಂತರವನ್ನು ಕನ್ನಡದಲ್ಲಿ ಕೊಟ್ಟಿರುವಂಥ ಒಂದು ಪ್ಯಾರಾಗ್ರಾಫನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಬೇಕು ಅಂತಂದರೆ ಇಲ್ಲಿ ಅಲ್ಲಿರುವಂತಹ ಒಂದು ಯೂಸ್ ಮಾಡುವಂಥ ಏನಾದರೂ ಟ್ರಿಕ್ಸ್ಗಳು ಕಡಿಮೆ ಯಾವುದೂ ಕೂಡ ಇರೋದಿಲ್ಲ ಬಟ್ ಏನು ಅಂತಂದರೆ ಕಂಪಲ್ಸರಿ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ನಾಲೆಡ್ಜ್ ಬೇಕಾಗುತ್ತೆ ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಬೇಕಾಗುತ್ತೆ ಎಕ್ಸಾಂಪಲ್ ನೌನ ಯಾವ ರೀತಿ ಯೂಸ್ ಮಾಡ್ತಾರೆ ಪ್ರನೌನ್ಸ್ಗಳನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ವರ್ಬ್ಸ್ಗಳನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ವರ್ಬ್ಸ್ಗಳನ್ನು ಯೂಸ್ ಮಾಡ್ತಾರೆ ಏನು ಹೀಗಂದರೆ ನೌನ್ ಅಂದರೆ ಏನು ಪ್ರೊನೌನ್ಗಳಂದರೆ ಏನು ವರ್ಬ್ ಅಡ್ವರ್ಬ್ ಅಂದ್ರೇನು ಪ್ರಿಪೋಸಿಷನ್ ಏನು ಕಂಜಕ್ಷನ್ ಅಂದ್ರೆ ಏನು ಇವೆಲ್ಲಗಳ ಒಂದು ಬೇಸಿಕ್ ನಾಲೆಡ್ಜ್ ಬೇಕಾಗುತ್ತೆ ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಟೆನ್ಸಸ್ ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲಗಳ ಒಂದು ನಾಲೆಡ್ಜ್ ಬೇಕಾಗುತ್ತೆ ಸೊ ಎಲ್ಲ ಕೂಡ ಕಂಪ್ಲೀಟ್ ಬೇಕಂತಲ್ಲ ಅಟ್ಲೀಸ್ಟ್ ಯೂಸೇಜ್ ಆದರೂ ಗೊತ್ತಿರಬೇಕು ಯೂಸೇಜ್ ಆದರೂ ಗೊತ್ತಿರಬೇಕು ಸೊ ಇವಾಗಿನಿಂದ ಡೈಲಿ ಒಂದು ಟಾಪಿಕ್ ಬಗ್ಗೆ ನಿಮಗೆ ಬೇಸಿಕ್ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಕೂಡ ನಡೆಯುತ್ತೆ ಡೈಲಿ ಒನ್ ಆರ್ ಡೈಲಿ ಒನ್ ಆರ್ ಒಂದು ಗ್ರ ಇಂಗ್ಲೀಷ್ ಗ್ರಾಮರ್ ಬುಕ್ಕಲ್ಲಿ ಕೂತ್ಕೊಂಡು ಸ್ವಲ್ಪ ಬೇಸಿಕ್ಸ್ ನೋಡ್ಕೊಂಡು ಹೋದರೆ ಗೊತ್ತಾಗುತ್ತೆ ಬೇಸಿಕ್ಸ್ಗಳನ್ನು ಸ್ವಲ್ಪ ಕಲಿಯೋದು ಒಳ್ಳೆಯದು ಸೊ ನಿಘಂಟು ಇದೊಂದು ಏನಂದರೆ ಶಬ್ದಗಳ ಒಂದು ಕೋಶ ಅಥವಾ ಶಬ್ದ ಕೋಶ ಏನಂತೀವಿ ವರ್ಡ್ಸ್ ಕಲೆಕ್ಷನ್ ಬೇಕಾಗುತ್ತೆ ವರ್ಡ್ಸ್ ಕಲೆಕ್ಷನ್ ಅಂದರೆ ಡಿಕ್ಷನರಿ ಎಲ್ಲ ತಲೆಯಲ್ಲಿಬೇಕಂತಲ್ಲ ಅಟ್ಲೀಸ್ಟ್ ಮಿನಿಮಮ್ ನಾಲೆಡ್ಜ್ ಮಿನಿಮಮ್ ಅಂತಂದರೆ ಈಗ ಉದಾಹರಣೆಗೆ ರಿಲೀಜನ್ ಅಂದರೆ ಏನಂತೀವಿ ಕನ್ನಡದಲ್ಲಿ ಅಥವಾ ಕನ್ನಡದಲ್ಲಿ ಇವತ್ತು ಸಂಸತ್ತು ಸಂಸತ್ತು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನಂತೀವಿ ಹಾಗೆ ಪ್ರಸ್ತಾವನೆ ಪ್ರಸ್ತಾವನೆ ಅಂದ್ರೇನು ಪ್ರಸ್ತಾವನೆ ಪ್ರಸ್ತಾವನೆ ಅಂದರೆ ಪ್ರಿಯಾಂಬಲ್ ಅಂತ ಏನು ಕರಿತೀವಲ್ಲೋ ಆ ಪ್ರಿಯಾಂಬಲ್ ನಮ್ಮ ಸಂವಿಧಾನದ ಪ್ರಸ್ತಾವನೆ ಅದೇ ರೀತಿ ನಿಮಗೆ uh, ಇವತ್ತು ಸಾಹಿತ್ಯ ಸಾಹಿತ್ಯ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನಂತೀವಿ ಹಾಗೆ ನಿಮಗೆ ಯಾವುದಾದ್ರೂ ಒಂದು ಟು ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟರ್ಮ್ಸ್ಗಳು ಕೂಡ ನಿಮಗೆ ನೆನಪಿರಬೇಕಾಗುತ್ತೆ ಸೊ ಕೆಲವೊಂದು ಸಲ ಒಂದು ನೆನಪಿರೋದಿಲ್ಲ ನೆನಪಿದ್ರೂ ಕೂಡ ಇಂಗ್ಲೀಷಲ್ಲಿ ಗೊತ್ತಿರುತ್ತೆ ವರ್ಡು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ ಅಥವಾ ಸ್ಪೆಲ್ಲಿಂಗ್ಗಳು ಸರಿಯಾಗಿ ಬರೆಯೋಕ್ಕೆ ಬರ್ತಿರಲಿಲ್ಲ ಸೊ ಇದನ್ನು ಏನು ಮಾಡಬೇಕು ನಿಘಂಟು ಅಥವಾ ಶಬ್ದಕೋಶವನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಡೈಲಿ ಒನ್ ಅವರ್ ನೀವು ಪ್ರಜಾವಾಣಿ ನ್ಯೂಸ್ ಪೇಪರ್ ಪ್ಲಸ್ ಡೆಕನ್ ಹೆರಾಲ್ಡನ್ನು ಕಂಪೇರ್ ಮಾಡಿ ಮಾಡಿ ಓದಬೇಕಾಗುತ್ತೆ ಯಾಕಂತಂದರೆ ಸೊ ಡೆಕನರಲ್ಡ್ ಮತ್ತು ಪ್ರಜಾವಣಿಯಲ್ಲಿ ಟ್ರಾನ್ಸ್ಲೇಷನ್ಸ್ಗಳು ನಿಮಗೆ ಹೆಲ್ಪ್ ಆಗುತ್ತೆ ಸೊ ಕಂಪಲ್ಸರಿ ಸೊ ನಿಮಗೆ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನಿಮಗೆ ಈ ಒಂದು ಸೆಕ್ಷನಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ಡೆಕನ್ ಹೆರಲ್ಡ್ ಕೂಡ ಸ್ವಲ್ಪ ಓದಬೇಕಾಗುತ್ತೆ ಒಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ಸೊ ಸ್ವಲ್ಪ ಓದಬೇಕಾಗತ್ತೆ ಒಂದು ಡೈಲಿ ಟೆನ್ ವರ್ಡ್ಸ್ ಕಲೆಕ್ಷನನ್ನು ಮಾಡಬೇಕಾಗುತ್ತೆ ಡೈಲಿ ಟೆನ್ ವರ್ಡ್ಸ್ ಟೆನ್ ವರ್ಡ್ಸ್ ಕಲೆಕ್ಷನ್ ಮಾಡೋಕ್ಕೆ ನಿಮಗೆ ಎಷ್ಟು ಟೈಮ್ ತಗೊಳುತ್ತೆ ಅಂದರೆ ಒಂದು ಆಯಿತಪ್ಪ ಹಬ್ಬಬ್ಬ ಅಂದರೆ ಒಂದು ಇಪ್ಪತ್ತು ನಿಮಿಷ ಟೈಮ್ ತೊಗೊಂಡ್ರು ಕೂಡ ಡೈಲಿ ಟೆನ್ ವರ್ಡ್ಸ್ ಅಂತಂದರೆ ತರ್ಟಿ ಡೇಸಲ್ಲಿ ನಿಮಗೆ ಎಷ್ಟು ವರ್ಡ್ಸ್ ಆಯಿತು ತರ್ಟಿ ಡೇಸ್ ಟೆನ್ ಇಂಟು ತರ್ಟಿ ಮಾಡಿದ್ರೆ ಎಷ್ಟಾಯಿತು ಸೊ ತ್ರೀ ಹಂಡ್ರೆಡ್ ವರ್ಡ್ಸ್ ಆಯಿತು ತ್ರೀ ಹಂಡ್ರೆಡ್ ವರ್ಡ್ಸ್ ಅರೌಂಡ್ ಫೋರ್ ಮಂತ್ಸ್ ಎಕ್ಸಾಮ್ ಫೋರ್ ಮಂತ್ಸ್ ಅಂದರೆ ತೌಸಂಡ್ ಟೂ ಹಂಡ್ರೆಡ್ ವರ್ಡ್ಸ್ ತೌಸಂಡ್ ಟೂ ಹಂಡ್ರೆಡ್ ವರ್ಡ್ಸ್ ಆಗುತ್ತೆ ತೌಸಂಡ್ ಟೂ ಹಂಡ್ರೆಡ್ ವರ್ಡ್ಸ್ ಕಲೆಕ್ಷನ್ ಇತ್ತು ಅಂತಂದರೆ ಸೊ ಮಿನಿಮಮ್ ನಾಲೆಡ್ಜ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಬಳಕೆ ಹೇಗೆ ಮಾಡಬೇಕು ಏನು ಬಳಕೆ ಅಂತಂದರೆ ಈ ಶಬ್ದಗಳನ್ನು ಯಾವ ರೀತಿ ಬಳಕಬೇಕು ಬಳಸಬೇಕು ಉದಾಹರಣೆಗೆ ಆ್ಯಟ್ ಯಾವಾಗ ಬಳಸಬೇಕು ದ ಯಾವಾಗ ಬಳಸಬೇಕು ಅಥವಾ ವಿತಿನ್ ಯಾವಾಗ ಬಳಸಬೇಕು ವಿತಿನ್ ವಿತಿನ್ ಅಂತಂದರೆ ಯಾವ ರೀತಿ ಬಳಸಬೇಕು ಅಥವಾ ದೇರ್ ಆಫ್ಟರ್ ದೇರ್ ಆಫ್ಟರ್ ಈ ರೀತಿ ಆದಂಥ ಪದಗಳನ್ನು ಯಾವ ರೀತಿ ಬಳಸಬೇಕು ಸೊ ಇವೆಲ್ಲ ಕೂಡ ಗೊತ್ತಿರಬೇಕಾಗುತ್ತೆ ಅಥವಾ ಒಂದು ವರ್ಡ್ಸ್ಗಳ ಒಂದು ಕನೆಕ್ಷನ್ ಯಾವ ರೀತಿ ಮಾಡಬೇಕು ಅಥವಾ ಸೆಂಟೆನ್ಸನ್ನು ಯಾವ ರೀತಿ ಕನೆಕ್ಟ್ ಮಾಡ್ಕೋಬೇಕು ಎರಡು ಸೆಂಟೆನ್ಸನ್ನು ಈ ರೀತಿಯಾದಂಥ ನಾಲೆಡ್ಜ್ ಬೇಕಾಗುತ್ತೆ ಇದು ಬಳಕೆ ಹೇಗೆ ಮಾಡಬೇಕು ಅಂತ ಸೊ ಇದು ಬೇಸಿಕ್ ರೂಲ್ಸ್ ಆಫ್ ಟ್ರಾನ್ಸ್ಲೇಷನ್ ಸೊ ಇವತ್ತು ಫಸ್ಟ್ ಟ್ರಾನ್ಸ್ಲೇಷನ್ನ ನೋಡೋಣ ಅದಕ್ಕಿಂತ ಮುಂಚೆ ಈ ಒಂದು ಹತ್ತು ವರ್ಡ್ಸ್ಗಳನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಇವತ್ತಿನ ಹತ್ತು ವರ್ಡ್ಸ್ಗಳು ಏನಿದೆ ಹತ್ತು ವರ್ಡ್ಸ್ ಇದೆ ಅಲ್ವಾ ಈ ಹತ್ತು ವರ್ಡ್ಸ್ಗಳು ನಿಮಗೆ ಇವತ್ತಿನ ಟ್ರಾನ್ಸ್ಲೇಷನನ್ನು ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಫಸ್ಟ್ ಒನ್ ಏನಂದರೆ ಧರ್ಮ ಧರ್ಮ ಅನ್ನೋಕೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ರಿಲೀಜನ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ರಿಲೀಜನ್ ಅಂತಂದರೆ ಧರ್ಮ ಅಂತ ಕರೀತಾರೆ ಇನ್ನು ಪೋಷಿತವಾದ ಪೋಷಿತ ಅಥವಾ ಪೋಷಣೆಗೆ ನಾವು ಒಳಪಟ್ಟದಕ್ಕೆ ಪೋಷಿತವಾದ ಅಂತ ಅಂತೀವಿ ಇದಕ್ಕೆ ನರ್ಟರ್ಡ್ ಅಂತ ಕರಿತೀವಿ ನರ್ಟರ್ಡ್ ಇನ್ನು ಶೋಷಣೆ ಶೋಷಣೆ ಅಂದರೆ ಎಕ್ಸೈಟೇಷನ್ ಎಕ್ಸೈಟೇಷನ್ ಅಂತಕ್ಕೆ ಶೋಷಣೆ ಅಂತ ಕರಿತೀವಿ ಎಕ್ಸೈಟೇಷನ್ ಬೋಧನೆ ಟೀಚಿಂಗ್ಸ್ ಬೋಧನೆ ಮಾಡೋದು ಅಥವಾ ಟೀಚಿಂಗ್ ಮಾಡೋದು ಕಲಿಸುವುದಕ್ಕೆ ನಾವು ಟೀಚಿಂಗ್ಸ್ ಅಂತ ಕರಿತೀವಿ ಆಧ್ಯಾತ್ಮ ಆಧ್ಯಾತ್ಮ ಅಂದರೆ ಗೊತ್ತೇ ಇರುತ್ತೆ ಎಲ್ರಿಗೂ ಕೂಡ ಸ್ಪಿರಿಚುಯಾಲಿಟಿ ಸ್ಪಿರಿಚುಯಾಲಿಟಿಗೆ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ಅಥವಾ ಸ್ಪಿರಿಚುಯಾಲಿಟಿ ಬಂಡವಾಳ ಬಂಡವಾಳ ಹೂಡೋದು ಅಂತ ಏನು ಕರಿತೀವಲ್ವ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಕರಿತೀವಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಬಂಡವಾಳ ಹೂಡೋದು ಅಥವಾ ಏನಾದರೂ ಟೈಮನ್ನು ಹೂಡೋಕ್ಕೆ ಅಥವಾ ಟೈಮನ್ನು ಇದ್ದೀವಿ ಅಂದರೆ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಎಕ್ಸಾಂಪಲ್ ನಾವು ಇವತ್ತು ವಿಡಿಯೋಸ್ ಮಾಡ್ತಾ ಇದ್ದೀವಿ ಅಥವಾ ಕಂಟೆಂಟನ್ನು ಮಾಡ್ತಾಯಿದ್ದೀವಿ ಅಂದರೆ ವೀ ಹ್ಯಾವ್ ಟು ಸ್ಪೆಂಡ್ ಅವರ್ ಟೈಮ್ ನಾವು ನಮ್ಮ ಟೈಮನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಸೊ ವೀ ಹ್ಯಾವ್ ಟು ಇನ್ವೆಸ್ಟ್ ಅವರ್ ಟೈಮ್ ಇನ್ ದ ಮೇಕಿಂಗ್ ಆಫ್ ಅ ವಿಡಿಯೋ ಅಂತ ಸೊ ಒಂದು ವಿಡಿಯೋ ಮಾಡಬೇಕು ಅಂದರೆ ವು ಹ್ಯಾವ್ ಟು ಇನ್ವೆಸ್ಟ್ ಅವರ್ ಟೈಮ್ ಅಂತ ನೀವು ಲಾಭಕೋರರು ಲಾಭಕೋರರು ಅಂತಂದರೆ ಪ್ರಾಫಿಟರ್ಸ್ ಅಂತ ಕರಿತೀವಿ ಪ್ರಾಫಿಟರ್ಸ್ ಕೌಶಲ ಕೌಶಲ್ ಅಂತಂದರೆ ಸ್ಕಿಲ್ ಸ್ಕಿಲ್ಗೆ ಕೌಶಲ ಅಂತ ಕರಿತೀವಿ ಹಾಗೆ ಪ್ರಸ್ತತ ಪ್ರಸ್ತತ ಅಂತಂದರೆ ರಿಲಯನ್ಸ್ ಪ್ರಸ್ತುತ ಅಂದರೆ ರಿಲಯನ್ಸ್ ಅಂತ ಕರಿತೀವಿ ವಿಕೃತ ವಿಕೃತ ಅಂತಂದರೆ ಬ ಅಂತ ಕರಿತೀವಿ ವಿಕೃತಿಗೆ ಇಲ್ಲಿ ಸೈಲೆಂಟ್ ಆಗುತ್ತೆ ಆರ್ ಪರ್ವೇಶನ್ ಅಂತ ಪರ್ವೆ ವಿ ಸೈಲೆಂಟ್ ಆಗುತ್ತೆ ಪರ್ವೇಷನ್ ಅಂತ ಕರಿತೀವಿ ವಿಕೃತ ಸೊ ಇವೆಲ್ಲ ವರ್ಡ್ಸ್ಗಳು ಕೂಡ ಈ ವರ್ಡ್ಸ್ಗಳೇ ಎಕ್ಸಾಮಲ್ಲಿ ಅಂತಲ್ಲ ಇವತ್ತಿನ ಒಂದು ಟ್ರಾನ್ಸ್ಲೇಷನ್ಗೆ ಈ ವರ್ಡ್ಸ್ಗಳು ಹೆಲ್ಪ್ ಆಗುತ್ತೆ ನಿಮಗೆ ಇವತ್ತೇ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ ಆ ಒಂದು ಟ್ರಾನ್ಸ್ಲೇಷನ್ಗೆ ಈ ವರ್ಡ್ಸ್ಗಳು ಹೆಲ್ಪ್ ಆಗುತ್ತೆ ಫಸ್ಟು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅವರು ಕನ್ನಡದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಒಂದು ಸಲ ಓದೋಣ ಹಿಂದೂ ಧರ್ಮ ಆಧ್ಯಾತ್ಮ ಹಿಂದೆಂದೂ ಕಾಣದ ಸಂಕಷ್ಟಕ್ಕೆ ಸಿಲುಕಿವೆ ಧರ್ಮವನ್ನು ರಾಜಕಾರಣಿಗಳು ಗೆಲುವಿನ ಏಣಿಯ ಮೆಟ್ಟಿಲುಗಳನ್ನಾಗಿ ಬಳಸಿಕೊಳ್ತಾ ಇದ್ದಾರೆ ಆಧ್ಯಾತ್ಮವನ್ನು ಕೆಲವರು ಲಾಭಕ್ಕೊಂದು ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ ರಾಜಕಾರಣಿಗಳಿಂದ ಪೋಷಿತವಾದ ಧರ್ಮವು ಸಮಾಜದಲ್ಲಿ ದ್ವೇಷ ಭಯ ವೈಮನಸ್ಸುಗಳನ್ನು ಹರಡುತ್ತಿದ್ದರೆ ಕೆಲವು ಲಾಭಕೋರರಿಂದ ಪೋಷಿತವಾಗಿರುವ ಆಧ್ಯಾತ್ಮವು ಸಂಪತ್ತು ಸಂಗ್ರಹಿಸುವ ಮತ್ತು ಶೋಷಿಸುವ ಸಾಮರ್ಥ್ಯ ಕೌಶಲಗಳನ್ನು ಪೂರೈಸುವುದರಲ್ಲಿ ಪ್ರಯತ್ನಶೀಲವಾಗಿದೆ ಈ ಎರಡು ವಿಕೃತಿಗಳಿಗೆ ಮುಕ್ತಾಯ ಹಾಡಿ ರಾಜಕೀಯವಾಗಿಯೂ ಆಧ್ಯಾತ್ಮಿಕವಾಗಿಯೂ ಒಂದು ಆರೋಗ್ಯಪೂರ್ಣ ಬಾಳ್ವೆ ಮಾಡಲು ಸದ್ಯಕ್ಕೆ ನಮಗೆ ಸ್ವಾಮಿ ವಿವೇಕಾನಂದರ ಬೋಧನೆಗಳಲ್ಲದೆ ಮತ್ತೊಂದು ದಾರಿ ಕಾಣಿಸ್ತಾ ಇಲ್ಲ ನಾನಾ ಕಾರಣಗಳಿಗಾಗಿ ವಿವೇಕಾನಂದರೇ ಈ ವಿಷಯಗಳಲ್ಲಿ ನಮಗೆ ಈಗಲೂ ಕೂಡ ಪ್ರಸ್ತುತರಾಗಿದ್ದಾರೆ ಇದು ಕೊಟ್ಟಿರುವಂತಹ ಒಂದು ಪ್ಯಾರಾಗ್ರಾಫ್ ಕನ್ನಡದಲ್ಲಿದೆ ಇದನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಇದನ್ನು ಭಾಷಾಂತರ ಮಾಡಬೇಕು ಫಸ್ಟ್ ಲೈನನ್ನು ನೋಡೋಣ ಇಂದು ಧರ್ಮ ಆಧ್ಯಾತ್ಮ ಹಿಂದೆಂದೂ ಕಾಣದ ಸಂಕಷ್ಟಕ್ಕೆ ಸಿಲುಕಿವೆ ಫುಲ್ ಪಾಯಿಂಟ್ ಈ ಲೈನನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಏನು ಮಾಡಿದ್ದಾರೆ ಟುಡೇ ರಿಲಿಜನ್ ಟುಡೇ ಅಂದರೆ ಇಂದು ಅಲ್ವಾ ಇಂದು ಟುಡೇ ರಿಲಿಜನ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಆರ್ ಇನ್ ಆ್ಯನ್ ಅನ್ಪ್ರೆಸಿಡೆಂಟೆಡ್ ಡಿಸ್ಟ್ರೆಸ್ ಇದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಆಗುತ್ತೆ ಇಂದು ಧರ್ಮ ಆಧ್ಯಾತ್ಮ ಹಿಂದೆಂದೂ ಕಾಣದ ಸಂಕಷ್ಟಕ್ಕೆ ಸಿಲುಕಿವೆ ಇದರ ಟ್ರಾನ್ಸ್ಲೇಷನ್ ಏನಾಗುತ್ತೆ ಹೇಳಿದೀನಲ್ವಾ ನೆಕ್ಸ್ಟ್ ಲೈನನ್ನು ನೋಡೋಣ ಧರ್ಮವನ್ನು ರಾಜಕಾರಣಿಗಳು ಗೆಲುವಿನ ಏಣಿಯ ಮೆಟ್ಟಿಲನ್ನಾಗಿ ಬಳಸಿಕೊಳ್ತಾ ಇದ್ದಾರೆ ಸೊ ಏನಿದೆ ಸೆಕೆಂಡ್ ಪಾಯಿಂಟು ಅಥವಾ ಸೆಕೆಂಡ್ ಸೆಂಟೆನ್ಸ್ ಏನು ಅಂತಂದರೆ ರಿಲಿಜನ್ ಈಸ್ ಯೂಸ್ಡ್ ಬೈ ಪೊಲಿಟಿಷಿಯನ್ಸ್ ರಾಜಕಾರಣಿಗಳು ಅನ್ನು ಯೂಸ್ ಮಾಡ್ಕೋತಾ ಇದ್ದಾರೆ ಆ್ಯಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಟು ವಿಕ್ಟ್ರಿ ತಮ್ಮ ಒಂದು ಸಕ್ಸಸ್ಗೆ ತಮ್ಮ ಒಂದು ವಿಜಯಕ್ಕೆ ಒಂದು ಮೆಟ್ಟಿಲನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ ಅದೇ ರೀತಿ ಮುಂದಿನ ಸೆಂಟೆನ್ಸ್ ನೋಡೋಣ ಅಧ್ಯಾತ್ಮವನ್ನ ಕೆಲವರು ಲಾಭಕ್ಕೊಂದು ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ ಸೊ ವೈಲ್ ವೈಲ್ ಸಮ್ ಹ್ಯಾವ್ ಕೆಲವೊಂದು ಜನ ಸಮ್ ಹ್ಯಾವ್ ಮೇಡ್ ಸ್ಪಿರಿಚುಯಾಲಿಟಿ ಪ್ರಾಫಿಟ್ ಲಾಭಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ ವೈಲ್ ದ ರಿಲಿಜನ್ ನರ್ಟರ್ಡ್ ಬೈ ಈಸ್ ಸ್ಪ್ರೆಡಿಂಗ್ ಹ್ಯಾಟ್ರೆಡ್ ಫಿಯೋರ್ ಇನ್ ದ ಸೊಸೈಟಿ ಸಮಾಜದಲ್ಲಿ ಒಂದು ರಿಲಿಜನ್ ಏನು ರಾಜಕೀಯ ಜನರಿಂದ ಅಥವಾ ರಾಜಕಾರಣಗಳಿಂದ ಪೋಷಿಸಿ ಪೋಷಣೆಗೆ ಒಳಪಟ್ಟ ಒಂದು ರಿಲಿಜನ್ ಧರ್ಮ ಸಮಾಜದಲ್ಲಿ ಒಂದು ವೈಮನಸ್ಸು ಅಥವಾ ಭಯವನ್ನು ಹುಟ್ಟಾಗ್ತಾ ಇದೆ ಅಂತ ಕೊಟ್ಟಿದ್ದಾರೆ ಸ್ಪಿರಿಚುಯಾಲಿಟಿ ನೋಟಡ್ ಬೈ ಫ್ಯೂ ಪ್ರಾಫಿಟರ್ಸ್ ಈಸ್ ಎ ಡಿಲ್ಯಾಂಟ್ ಎಫರ್ಟ್ ಟು ಅಕ್ವೈರ್ ವೆಲ್ತ್ ಆ್ಯಂಡ್ ಪ್ರೊವೈಡ್ ಕೆಪಾಸಿಟಿ ಆ್ಯಂಡ್ ಸ್ಕಿಲ್ಸ್ ಟು ಎಕ್ಸ್ಪ್ಲಾಯ್ಟ್ ಇದು ಇದರ ಟ್ರಾನ್ಸ್ಲೇಷನು ಕೆಲವು ಲಾಭಕೋರರಿಂದ ಪೋಷಿತವಾಗಿರುವ ಅಧ್ಯಾತ್ಮವು ಸಂಪತ್ತು ಸಂಗ್ರಹಿಸುವ ಮತ್ತು ಶೋಷಿಸುವ ಸಾಮರ್ಥ್ಯ ಕೌಶಲ್ಯಗಳನ್ನು ಪೂರೈಸುವುದರಲ್ಲಿ ಪ್ರಯತ್ನಶೀಲವಾಗಿದೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಪ್ಯಾರಾ ಎರಡನೇ ಪ್ಯಾರಾನ ನೋಡೋಣ ಈ ಎರಡು ವಿಕೃತಿಗಳಿಗೆ ಮುಕ್ತಾಯ ಹಾಡಿ ರಾಜಕೀಯವಾಗಿಯೂ ಆಧ್ಯಾತ್ಮಿಕವಾಗಿಯೂ ಒಂದು ಆರೋಗ್ಯಪೂರ್ಣ ಬಾಳ್ವೆ ಮಾಡಲು ಸದ್ಯಕ್ಕೆ ನಮಗೆ ಸ್ವಾಮಿ ವಿವೇಕಾನಂದರ ಬೋಧನೆಗಳಲ್ಲದೆ ಮತ್ತೊಂದು ದಾರಿ ಕಾಣಿಸ್ತಾ ಇಲ್ಲ ಸೊ ತುಂಬ ಲಾಂಗ್ ಇದೆ ಸೆಂಟೆನ್ಸು ಸ್ವಲ್ಪ ಬಿಡಿಸಿ ಹೇಳೋಣ ಅಟ್ ಪ್ರೆಸೆಂಟ್ ಸದ್ಯದ ಸ್ಥಿತಿಯಲ್ಲಿ ವಿ ಡು ಡೂ ನಾಟ್ ಸಿ ಎನಿ ಅದರ್ ವೇ ನಮಗೆ ಬೇರೆ ದಾರಿ ಕಾಣ್ತಾ ಇಲ್ಲ ಬಟ್ ಆದ್ರ ಆದರೂ ಕೂಡ ಟೀಚಿಂಗ್ಸ್ ಆಫ್ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರ ಬೋಧನೆಗಳು ನಮಗೆ ಕಾಣ್ತಾ ಇದೆ ಯಾಕೆ ಕಾಣ್ತಾ ಇದೆ ಯಾವುದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅವರ ಬೋಧನೆಗಳು ಅಂತಂದರೆ ಟು ಎಂಡ್ ದೀಸ್ ಟು ಪರ್ಮಿಷನ್ಸ್ ಟು ಮೇಕ್ ಅ ಹೆಲ್ದಿ ಲಿವಿಂಗ್ ಬೋತ್ ಪೊಲಿಟಿಕಲಿ ಆ್ಯಂಡ್ ಸ್ಪಿರಿಚುವಲಿ ಈ ಒಂದು ಎರಡು ವಿಕೃತಿಗಳನ್ನು ಮೇಲುಗಡೆ ಏನು ಹೇಳಿದೀವಲ್ವಾ ಒಂದು ವೈಮನಸ್ಸನ್ನು ಹುಟ್ಟಾಗ್ತಾ ಇರ್ಬೋದು ಅಥವಾ ಭಯವನ್ನು ಹುಟ್ಟಾಗ್ತಾ ಇರುವಂಥ ವಿಕೃತಿಗಳನ್ನು ಅಥವಾ ಲಾಭಕೋರಕ್ಕಾಗಿ ಲಾಭಕ್ಕಾಗಿ ಒಂದು ಧರ್ಮವನ್ನು ಯೂಸ್ ಮಾಡ್ಕೋತಾ ಇರುವಂತಹ ಒಂದು ವಿಕೃತಿಯನ್ನು ಎಂಡ್ ಮಾಡೋಕ್ಕೆ ಎಂಡ್ ಮಾಡೋಕ್ಕೆ ವಿವೇಕಾನಂದರ ಬೋಧನೆಗಳೇ ನಮಗೆ ಕಾಣ್ತಾ ಇದೆ ಖಂಡಿಗೆ ಆ ಒಂದು ಬೋಧನೆಗಳಿಂದ ನಾವು ಇದನ್ನು ಈ ಎರಡು ವಿಕೃತಿಗಳನ್ನು ಎಂಡ್ ಮಾಡಿ ಅಥವಾ ಮುಕ್ತಾಯ ಹಾಡಿ ಒಂದು ಹೆಲ್ದಿ ಲಿವಿಂಗನ್ನು ಒಂದು ಹೆಲ್ದಿ ಲಿವಿಂಗ್ ಅಂದರೆ ಒಂದು ಶಾಂತ ರೀತಿಯಾಗಿ ಬದುಕಬೇಕು ಅಥವಾ ಒಂದು ಮತ್ತು ಪೊಲಿಟಿಕಲಿ ಪೊಲಾಟಿಕಲಿ ಮತ್ತು ಸ್ಪಿರಿಚುಲಿ ಸ್ಪಿರಿಚುಲಿ ಕೂಡ ಆಧ್ಯಾತ್ಮಿಕವಾಗಿ ಕೂಡ ನಾವು ಬದುಕಬಹುದು ಫಾರ್ ಮೆನಿ ರೀಸನ್ಸ್ ತುಂಬ ಒಂದು ಕಾರಣಗಳಿಗಾಗಿ ವಿವೇಕಾನಂದ ಈಸ್ ಸ್ಟಿಲ್ ರಿಲೆವೆಂಟ್ ಟು ಅಸ್ ಇನ್ ದೀಸ್ ಮ್ಯಾಟರ್ಸ್ ತುಂಬ ಹಲವಾರು ಕಾರಣಕ್ಕ ಕಾರಣಗಳಿಗಾಗಿ ವಿವೇಕಾನಂದರ ಒಂದು ಬೋಧನೆಗಳಾಗಿರ್ಬೋದು ಅಥವಾ ವಿವೇಕಾನಂದರ ಆಗಿರ್ಬೋದು ಸ್ಟಿಲ್ ರಿಲೆವೆಂಟ್ ನಮಗೆ ಅವರು ತುಂಬ ಹತ್ತಿರವಾಗಿದ್ದಾರೆ ಸ್ಟಿಲ್ ರಿಲೆವೆಂಟ್ ಟು ಅಸ್ ಇನ್ ದೀಸ್ ಮ್ಯಾಟರ್ಸ್ ಈ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ವಿವೇಕಾನಂದರು ನಮಗೆ ತುಂಬ ಹತ್ತಿರ ಆಗಿದ್ದಾರೆ ಸೊ ಲಾಸ್ಟ್ ಲೈನ್ ನೋಡ್ಬಿಡೋಣ ನಾನಾ ಕಾರಣಗಳಿಗಾಗಿ ವಿವೇಕ ಂದ್ರೆ ಈ ವಿಷಯಗಳಲ್ಲಿ ನಮಗೆ ಈಗಲೂ ಪ್ರಸ್ತುತರಾಗಿದ್ದಾರೆ ಅಥವಾ ಆಗಿದ್ದಾರೆ ಅಂತ ಅರ್ಥ ಸೊ ಏನು ಈ ಒಂದು ಟ್ರಾನ್ಸ್ಲೇಷನ್ ಇದು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಇಂಗ್ಲೀಷ್ಗೆ ಅದನ್ನು ಭಾಷಾಂತರ ಮಾಡಿದ್ದೇವೆ ಸೊ ಎಲ್ಲವನ್ನು ಕೂಡ ಅಂದರೆ ಈ ಒಂದು ಟ್ರಾನ್ಸ್ಲೇಷನನ್ನು ನೋಡಿದ್ರೆ ಎಕ್ಸಾಮ್ ಹಾಲಲ್ಲಿ ಎಲ್ಲ ಕೂಡ ಸಕ್ಸಸ್ ಆಗುತ್ತೆ ಅಂತಲ್ಲ ಒಂದು ಐಡಿಯಾ ಏನು ಅಂತಂದರೆ ಫಸ್ಟ್ ಟೈಮ್ ಯಾರು ಪಿ ಎಸ್ ಐ ಎಕ್ಸಾಮನ್ನು ಅಪ್ಲಿಕೇಶನ್ ಹಾಕ್ತಾ ಇದ್ದೀರ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಾ ಇದ್ದರೆ ಇನ್ನೂ ಜೀರೋ ಇಂದ ಸ್ಟಾರ್ಟ್ ಮಾಡಬೇಕು ಅವನೇ ಅಪ್ಲಿಕೇಶನ್ ಹಾಕಿದ್ದೀವಿ ಇನ್ನೂವರೆಗೂ ಒಂದು ಪದಾನೂ ನಾವು ಓದಿಲ್ಲ ನಮಗೆ ಸಿಲೆಬಸ್ ಅಂದರೆ ಏನು ಗೊತ್ತಿಲ್ಲ ನಮಗೆ ಸಿಲೆಬಸಲ್ಲಿ ಅಥವಾ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಗೊತ್ತಿಲ್ಲ ಅನ್ನೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಯಾಕಂತಂದರೆ ಇವತ್ತು ಫಸ್ಟ್ ಟೈಮ್ ಬರೀತಾ ಅವ್ರಿಗೆ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಅವರು ಇವತ್ತು ಸಕ್ಸಸ್ ಆಗುತ್ತೋ ಬಿಡುತ್ತೋ ಸೆಕೆಂಡರಿ ಬಟ್ ಪ್ರಿಪ್ರೇಷನ್ ಶುಡ್ ಬಿ ಇನ್ ಅ ರೈಟ್ ವೇ ಪ್ರಿಪ್ರೇಷನ್ ರೈಟ್ ಅಲ್ಲಿ ಇರೋದು ಒಳ್ಳೆಯದು ಸೊ ಆ ಕಾರಣಕ್ಕಾಗಿ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಬಟ್ ಇದೇ ವಿಡಿಯೋ ಅಥವಾ ಇದೇ ಕ್ಲಾಸು ಇದೇ ಪ್ಯಾರ ಎಕ್ಸಾಮಲ್ಲಿ ಬರುತ್ತೆ ಅಂತಲ್ಲ ಬಟ್ ಇದು ನಿಮಗೆ ಸಪೋರ್ಟಿವ್ ಅಷ್ಟೇ ಸಪೋರ್ಟಿವ್ ಆಗಿ ಹೆಲ್ಪ್ ಆಗುತ್ತೆ ಸೊ ಯಾರಾದರೂ ಅಪ್ಲಿಕೇಶನ್ ಹಾಕ್ಬಿಟ್ಟು ಫಸ್ಟ್ ಟೈಮ್ ಎಕ್ಸಾಮ್ ಇದ್ದು ಫಸ್ಟ್ ಜೀರೋದಿಂದ ಸ್ಟಾರ್ಟ್ ಮಾಡ್ತಾಯಿದ್ರೆ ದಯವಿಟ್ಟು ಎಲ್ಲ ಒಂದು ರೂಲ್ಸ್ಗಳನ್ನು ಸಿಸ್ಟಮೆಟಿಕ್ಕಾಗಿ ಫಾಲೋ ಮಾಡಿ ನಮ್ಮ ಒಂದು ಟೆಸ್ಟ್ಗಳನ್ನು ಸಿಸ್ಟಮೆಟಿಕ್ಕಾಗಿ ಫಾಲೋ ಮಾಡಿ ತುಂಬ ಒಂದು ಗ್ರಿಪ್ ಸಿಗುತ್ತೆ ಒಂದು ಏನಂದರೆ ಎಕ್ಸಾಮನ್ನು ಯಾವ ರೀತಿ ನೀವು ಅಟೆಂಡ್ ಮಾಡಬೇಕು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದರಲ್ಲಿ ಗ್ರಿಪ್ ಸಿಗುತ್ತೆ ಸೊ ಇದು ಇವತ್ತಿನ ಒಂದು ಟ್ರಾನ್ಸ್ಲೇಷನ್ ಆಗಿರುತ್ತೆ ಕನ್ನಡದಲ್ಲಿತ್ತು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿದ್ದೇವೆ ಸೊ ಕ್ಲಾಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಏಟ್ ಫಿಫ್ಟಿ ರುಪೀಸನ್ನು ಫೋನ್ಪೇ ಮಾಡುವುದರ ಮುಖಾಂತರ ಜಾಯ್ನ್ ಆಗ್ಬೋದು ಫೋನ್ಪೇ ಮಾಡಿ ಸ್ಕ್ರೀನ್ಶಾಟನ್ನು ನಿಮ್ಮ ಹೆಸರನ್ನು ಮತ್ತು ಸಿಬಿಲ್ ಪಿ ಎಸ್ ಐ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಒಂದು ಮೆಸೇಜನ್ನು ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ಗೆ ವಾಟ್ಸಪ್ ಮಾಡೋದರ ಮುಖಾಂತರ ರಿಜಿಸ್ಟ್ರು ಮಾಡ್ಕೋಬೋದು ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ನಮ್ಮ ಲಿಮಿಟ್ ಇರೋದು ಹಂಡ್ರೆಡ್ ಮೆಂಬರ್ಸ್ ಲಿಮಿಟ್ ಇರುತ್ತೆ ನಮ್ಮ ಹಂಡ್ರೆಡ್ ಮೆಂಬರ್ಸ್ ಎಕ್ಸೀಡ್ ಆದರೆ ತಗೋಬಾರ್ದು ಅಂತ ಅಂದ್ಕೊಂಡಿದ್ದೇವೆ ಸೊ ದಯವಿಟ್ಟು ಯಾರಾದರೂ ರಿಜಿಸ್ಟ್ರೇಷನ್ ಆಗಬೇಕು ಅಂದ್ಕೊಂಡಿದ್ರೆ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಆಗಿ ವರ್ತ್ ಅನಿಸಿದ್ರೆ ರಿಜಿಸ್ಟ್ರ್ ರಿಜಿಸ್ಟ್ರೇಷನ್ ಆಗಿ ವರ್ತ್ ಅನ್ನಿಸಿದ್ರೆ ನಿಮಗೆ ಅನ್ನಿಸ್ಬೇಕು ನಮ್ಮ ಟೆಸ್ಟ್ಗಳನ್ನು ನೋಡಿ ಒಂದ್ಸಲ ಸೊ ಟೆಸ್ಟ್ಗಳನ್ನು ನೋಡಿ ಎಸ್ ಎ ಡಿಸ್ಕಷನನ್ನು ನೋಡಿ ಟ್ರಾನ್ಸ್ಲೇಷನ್ ಡಿಸ್ಕಷನನ್ನು ನೋಡಿಬಿಟ್ಟು ನೀವು ಜಾಯ್ನ್ ಆಗೋದು ಒಳ್ಳೆಯದು ಸೊ ಜಾಯ್ನ್ ಆದರೆ ನಿಮಗೆ ಇಂಡಿವಿಜುವಲ್ ಗೈಡೆನ್ಸ್ ಸಿಗುತ್ತೆ ಎಲ್ಲ ಒಂದು ಟೆಸ್ಟ್ಗಳ ಒಂದು ಪಿ ಡಿ ಎಫ್ ಸಿಗುತ್ತೆ ನಮ್ಮ ಒಂದು ನೋಟ್ಸ್ಗಳ ಒಂದು ಪಿ ಡಿ ಎಫ್ ಸಿಗುತ್ತೆ ಮತ್ತು ಎಸ್ ಎಗಳ ಒಂದು ಪಿ ಡಿ ಎಫ್ ಸಿಗುತ್ತೆ ನಾವು ಒಂದು ಏನು ಡಿಸ್ಕಷನ್ ಇದ್ದೀವಿ ಅದೇ ಪಿ ಡಿ ಎಫ್ ನಿಮಗೆ ಸಿಗುತ್ತೆ ಬಟ್ ಎಸ್ ಎ ಬರೆಯುವಂಥ ಸ್ಕಿಲ್ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೆಯದು ಯಾಕಂತಂದರೆ ರೆಡಿಮೇಡ್ ಮೇಲೆ ಕೊನೆ ಮೊಮೆಂಟಲ್ಲಿ ಪ್ರಿಪೇರ್ ಆಗ್ಬೋದು ಬಟ್ ಆದರೂ ಕೂಡ ಇನ್ನೂ ಸಾಕಷ್ಟು ಟೈಮ್ ಇದೆ ನಾಲ್ಕು ತಿಂಗಳು ಟೈಮ್ ಇದೆ ಎವ್ರಿ ಸಂಡೇ ಒಂದು ಎರಡು ಎಸ್ಸೆ ಬರೆಯೋದ್ರಿಂದ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ ಅಥವಾ ಯಾವ ರೀತಿ ಟೈಮ್ ಅನ್ನು ಹೊಂದಾಣಿಕೆ ಮಾಡ್ಕೋಬೇಕು ಒಂದು ಶಾರ್ಟಲ್ಲಿ ಒಂದು ಎಸ್ಸೆ ಒಂದು ಟ್ರಾನ್ಸ್ಲೇಷನ್ ಒಂದು ಪ್ರಿಸೈಸ್ ಬರೆಯೋದ್ರಿಂದ ಒಂದು ಟೈಮ್ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಕೂಡ ಗೊತ್ತಾಗುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಟೋಟಲ್ ಡಿಸ್ಕಷನ್ ಆಗಿರುತ್ತೆ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು